ಮಹಾಲಕ್ಷ್ಮಿ ಕೊಲೆ ಪ್ರಕರಣವು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಇದೀಗ ಕೆಲ ದಿನಗಳ ಬಳಿಕ ಈ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ನಾನು ಅವಳನ್ನ ಕೊಲ್ಲದಿದ್ರೆ ನನ್ನನ್ನ ಕೊಲ್ತಿದ್ಲು ಅಂತ ಆತ್ಮಹತ್ಯೆ ಮಾಡಿಕೊಂಡ ಹಂತಕ ಮುಕ್ತಿ ರಂಜನ್ ಸಾಯೋಕು ಮುನ್ನ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾನೆ ಅಸಲಿಗೆ ಮಹಾಲಕ್ಷ್ಮಿ ಕೊಲೆ ರಹಸ್ಯ ಇದೀಗ ಬಯಲಾಗಿದೆ ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ ಕಳೆದ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ನಡೆದ ಭೀಕರ ಕೊಲೆ ಕೇಸ್ ಇದಾಗಿತ್ತು ಮಹಾಲಕ್ಷ್ಮಿಯನ್ನ ಕೊಂದು ಆಕೆಯ ದೇಹವನ್ನು ಐವತ್ಮೂರು ಭಾಗಗಳಾಗಿ ಕತ್ತರಿಸಿ ಆ ಎಲ್ಲ ಮಾಂಸದ ತುಂಡುಗಳನ್ನು ಫ್ರಿಜ್ನಲ್ಲಿಟ್ಟು ಮುಕ್ತಿ ರಂಜನ್ ಪರಾರಿಯಾಗಿದ್ದ ಪೊಲೀಸರು ಆತನನ್ನು ಒಡಿಶಾದ ಭದ್ರಕ್ನಲ್ಲಿ ಪತ್ತೆ ಹಚ್ಚಿದ್ರು ಆದರೆ ಪೊಲೀಸರು ಆತನನ್ನ ಪತ್ತೆ ಮಾಡೋಕ್ಕೂ ಮುನ್ನವೇ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದ ಬಳಿಕ ಆತ ಮಹಾಲಕ್ಷ್ಮಿಯ ಕೊಲೆ ಸಂಬಂಧ ಬರೆದಿದ್ದ ಡೆತ್ ನೋಟ್ ಪೊಲೀಸರಿಗೆ ಸಿಕ್ಕಿತ್ತು ಒಡಿಶಾ ಭಾಷೆಯಲ್ಲಿ ಬರೆಯಲಾಗಿದ್ದ ಆ ಡೆತ್ ನೋಟ್ ಕನ್ನಡಕ್ಕೆ ಭಾಷಾಂತರಿಸಲಾಗಿದೆ ಭಾಷಾಂತರದ ಪ್ರತಿ ಈಗ ಪೊಲೀಸರಿಗೆ ಲಭ್ಯವಾಗಿದೆ ಅದರಲ್ಲಿನ ವಿಷಯವನ್ನ ಇದೀಗ ಬಹಿರಂಗಪಡಿಸಿದ್ದಾರೆ ಮೊದಲು ಬಂದ ವರದಿಗಳ ಪ್ರಕಾರ ಆದ ಡೆತ್ ನೋಟ್ನಲ್ಲಿ ಕೊಲೆ ಮಾಡಿದ್ದಕ್ಕೆ ಕೊಲೆಗೂ ಮುನ್ನ ನಡೆದಿದ್ದ ಜಗಳವೇ ಕಾರಣ ಅಂತ ಹೇಳಲಾಗಿತ್ತು ಆದರೆ ಅಸಲಿಗೆ ಜಗಳ ಒಂದೇ ಕಾರಣವಾಗಿರಲಿಲ್ಲ ಅದಕ್ಕೂ ಮಿಗಿಲಾದ ವಿಚಾರಗಳಿವೆ ಅಂತ ಪೊಲೀಸರು ತಿಳಿಸಿದ್ದಾರೆ ಅಂದಹಾಗೆ ಮೃತ ಹಂತಕ ತನ್ನ ಡೆತ್ ನೋಟ್ನಲ್ಲಿ ಮಹಾಲಕ್ಷ್ಮಿ ತನ್ನನ್ನು ಕೊಲ್ಲೋಕೆ ಮುಂದಾಗಿದ್ಲು ಅನ್ನೋ ಸತ್ಯವನ್ನು ಬಿಚ್ಚಿಟ್ಟಿದ್ದಾನೆ ಅಲ್ಲದೆ ದೇಹವನ್ನು ಎಸೆಯೋದಕ್ಕೆ ಕಪ್ಪು ಸೂಟ್ ಸಹ ಖರೀದಿಸಿದ್ಲು ಅಂತಲೂ ಬರೆದಿದ್ದಾನೆ ಇದಕ್ಕೆ ಸರಿಯಾಗಿ ಮಹಾಲಕ್ಷ್ಮಿ ಮನೆಯೊಳಗಿನ ಫ್ರಿಜ್ ಬಳಿ ಕಪ್ಪು ಸೂಟ್ ಕೂಡ ಪತ್ತೆಯಾಗಿತ್ತು ನನ್ನನ್ನು ಕೊಂದು ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಸೂಟ್ ಕೇಸ್ನಲ್ಲಿ ಹಾಕಿ ನಂತರ ಎಸೆಯುವುದು ಅವಳ ಉದ್ದೇಶವಾಗಿತ್ತು ನಾನು ಅವಳನ್ನು ಕೊಲ್ಲದಿದ್ದರೆ ಮಹಾಲಕ್ಷ್ಮಿ ತನ್ನನ್ನು ಕೊಂದು ನನ್ನ ದೇಹವನ್ನು ಎಸೆತಿದ್ಲು ನಾನು ಅವಳನ್ನು ಆತ್ಮರಕ್ಷಣೆಗಾಗಿ ಕೊಂದಿದ್ದೇನೆ ಚಿನ್ನದ ಸರ ಮತ್ತು ಏಳು ಲಕ್ಷ ರೂಪಾಯಿ ನೀಡಿದ್ರೂ ಸಹ ಮಹಾಲಕ್ಷ್ಮಿಯ ಬೇಡಿಕೆ ನಿರಂತರವಾಗಿ ಹೆಚ್ಚಾಗ್ತಲೇ ಇತ್ತು ಅದಕ್ಕಾಗಿ ಆಕೆಯು ನನ್ನನ್ನು ತಳಿಸಿದ್ದಾಳೆ ಆಕೆಯ ಬೇಡಿಕೆಗಳನ್ನು ಈಡೇರಿಸೋಕೆ ಆಗದೇ ಇದ್ದದ್ದಕ್ಕೆ ಅವಳು ನನ್ನನ್ನು ತಳಿಸ್ತಿದ್ಲು ಅಂತ ಮುಕ್ತಿ ಆರೋಪಿಸಿದ್ದಾನೆ ತ್ರಿಪುರಾ ಮೂಲದ ಮಹಾಲಕ್ಷ್ಮಿ ಬೆಂಗಳೂರಿನ ಮಾಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ಲು ಪೊಲೀಸರ ತನಿಖೆಯಿಂದ ಆಕೆಗೆ ಈಗಾಗಲೇ ಮದುವೆಯಾಗಿ ಒಂದು ಮಗುವಿದೆ ಆದರೆ ಪ್ರತ್ಯೇಕವಾಗಿ ವಾಸಿಸುತ್ತಿದ್ಲು ಅನ್ನೋದು ಗೊತ್ತಾಗಿತ್ತು ಸದ್ಯದಲ್ಲೇ ಪ್ರಕರಣದ ಆರೋಪ ಪಟ್ಟಿ ಸಲ್ಲಿಸುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಮುಕ್ತಿ ರಂಜನ್ ಆತ್ಮಹತ್ಯೆ ಪತ್ರದ ಅನುವಾದ ಮತ್ತು ಆತನ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಒಡಿಶಾ ಪೊಲೀಸರಿಂದ ಪಡೆದುಕೊಂಡಿರೋದ್ರಿಂದ ನಾವು ಶೀಘ್ರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಸ್ತೇವೆ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೇಳಿದ್ದಾರೆ ಮುಕ್ತಿರಂಜನ್ ಮಹಾಲಕ್ಷ್ಮಿಯ ದೇಹವನ್ನ ಕತ್ತರಿಸೋಕೆ ಬಳಸಿದ ಆಯುಧವು ಇದುವರೆಗೆ ಪತ್ತೆಯಾಗಿಲ್ಲ ಆದರೆ ಬೆಂಗಳೂರಿನ ವಯಾಲಿ ಕಾವಲ್ ಮಾರುಕಟ್ಟೆಯಲ್ಲಿ ಗೃಹ ಬಳಕೆಗೆ ಬಳಸುವ ಕಟ್ಟರ್ಗಳ ಸಣ್ಣ ಅಂಗಡಿಯನ್ನು ನಡೆಸುತ್ತಿರುವ ಮಹಿಳೆಯೊಬ್ಬರು ಆತನ ಫೋಟೋವನ್ನು ತೋರಿಸಿದಾಗ ಅವನನ್ನು ಗುರುತಿಸಿದ್ದಾರೆ ಅಂತ ಕೂಡ ಪೊಲೀಸರು ತಿಳಿಸಿದ್ದಾರೆ